ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ಪೂರ್ವಿ ಜಯರಾಜ್, ಡ್ರಗ್ಲೆಸ್ ಥೆರಪಿಸ್ಟ್ ಹಾಗೂ ಪಿಎಚ್ಡಿ ಇನ್ ಆಲ್ಟರ್ನೇಟಿವ್ ಮೆಡಿಸಿನ್. ಲೈಫ್ ಸ್ಟೈಲ್ಗೆ ಸಂಬಂಧಪಟ್ಟಂತಹ ಹೆಲ್ದಿ ಲಿವಿಂಗ್ನ ವಿಶೇಷವಾದ ಸಂಚಿಕೆಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ಕಳೆದ ಸಂಚಿಕೆಗಳಲ್ಲಿ ನಾವು ಹಂಚಿಕೊಂಡಂತಹ ಹೆಲ್ದಿ ಟಿಪ್ಸ್ ನಿಮ್ಮ ವೆಲ್ ಬೀಯಿಂಗ್ಗೆ ತುಂಬ ಉಪಯೋಗ ಆಗಿದೆ ಅಂತ ನಮ್ಮ ಕಮೆಂಟ್ಸ್ಗಳಲ್ಲಿ ನೀವು ಹಾಕಿರೋದನ್ನು ನಾವು ನೋಡಿದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಲವ್ ಅಂಡ್ ಸಪೋರ್ಟ್. ಇದೇ ಥರದ ಹಲವಾರು ವಿಷಯಗಳು ಮತ್ತು ಡ್ರಗ್ಲೆಸ್ ಥೆರಪಿಗೆ ಸಂಬಂಧಪಟ್ಟಂತಹ ಸಾಕಷ್ಟು ಮಾಹಿತಿಯನ್ನು ನೀವು ನಮ್ಮ ಹಳೆಯ ನೂರಾರು ವಿಡಿಯೋಸಲ್ಲಿ ನೋಡಬಹುದು ಸಹ. ಇವತ್ತು ಅತ್ಯಂತ ಕಾಮನ್ ಪ್ರಾಬ್ಲಮ್ ಬಗ್ಗೆ ಮತ್ತು ಲೈಫ್ ಸ್ಟೈಲ್ ಇಂಪ್ರೂವ್ಮೆಂಟ್ ಜೊತೆ ಜೊತೆಯಲ್ಲೇ ಬರುವ ಭಯದ ಬಗ್ಗೆ ನಾನು ಮಾತಾಡ್ತೀನಿ. ಅದು ಈವಿಲ್ ಐ ಅಥವಾ ಕೆಟ್ಟ ದೃಷ್ಟಿಗೆ ಸಂಬಂಧಪಟ್ಟಿರೋದು. ಹೌದು, ನಾವು ಲೈಫ್ ಸ್ಟೈಲ್ನ ಸಂಬಂಧಪಟ್ಟ ಯಾವುದೇ ಇಂಪ್ರೂವ್ಮೆಂಟ್ ಮಾಡಿಕೊಂಡ್ರೂ ಪ್ಯಾರ್ಲಲಿ ಸಣ್ಣದೊಂದು ಅಂಡರ್ಲೈಯಿಂಗ್ ಫಿಯರ್ ನಮ್ಗೆ ಅಂಟ್ಕೊಳ್ಳುತ್ತೆ. ಓ, ನಾವು ನೋಡೋಕೆ ಚೆನ್ನಾಗಿ ಕಾಣ್ತಾ ಇದ್ದೀವಿ ಅಥವಾ ನಮ್ಮ ಮನೇನ ತುಂಬ ಚೆನ್ನಾಗಿ ಇಟ್ಕೊಂಡಿದ್ದೀವಿ, ನಮ್ಮ ಆಫೀಸನ್ನು ತುಂಬ ಆರ್ಗನೈಸ್ಡಾಗಿ ಇಟ್ಕೊಂಡಿದ್ದೀವಿ ಅಥವಾ ತುಂಬ ಜನ ನಮ್ಮ ಜೊತೇಲಿ ಕೆಲಸ ಮಾಡ್ತಾರೆ, ನಮ್ಮ ಫ್ಯಾಮಿಲಿ ಮೆಂಬರ್ಸೇ ನಮ್ಮ ಜೊತೇಲಿ ತುಂಬ ಪ್ರೀತಿಯಿಂದ ಇದ್ದಾರೆ, ಇದೆಲ್ಲ ತುಂಬ ಖುಷಿಯಾದ ವಿಷಯ ಮತ್ತು ಅಪ್ರಾಪ್ರಿಯೇಟ್ ವೇ ಆಫ್ ಲಿವಿಂಗ್. ಹೌದು, ಆದರೆ ಇದನ್ನು ಗಮನಿಸ್ದಂಥ ನಿಮ್ಮ ಸ್ನೇಹಿತರೋ, ನೆರೆಹೊರೆಯವರೋ, ಫ್ರೆಂಡ್ಸೋ, ರಿಲೇಟಿವ್ಸೋ ಅಥವಾ ಕೆಲವು ಸತಿ ಫ್ಯಾಮಿಲಿ ಮೆಂಬರ್ಸೇನೋ ನಿಮ್ಮನ್ನು ನೋಡಿ ಜಲಸಿ ಪಡ್ತಾ ಇದ್ದಾರೆ ಅನ್ನುವಂತಹ ಭಯಕ್ಕೋ, ಅಸಮಾಧಾನಕ್ಕೋ ಅಥವಾ ಚಡಪಡಿಕೆಗೋ ನೀವೆಲ್ಲರೂ ಒಂದಲ್ಲ ಒಂದು ಸಮಯದಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡೇ ಮಾಡಿರ್ತೀರ ಅಲ್ವಾ? ಸೊ ಇವತ್ತು ನಾವು ಬೇರೆ ಬೇರೆ ರೀತಿಯಲ್ಲಿ ನಮ್ಮ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ನ ಬೆಟರ್ ಮಾಡ್ಕೊಳ್ಳೋದ್ರ ಬಗ್ಗೆ ಹೇಗೆ ಹೋಮ್ವರ್ಕ್ ಮಾಡ್ತಾ ಹೋಗ್ತೀವೋ ಅದೇ ಥರ ನಮ್ಮ ಲೈಫ್ ಸ್ಟೈಲಲ್ಲಿ ಭಯರಹಿತವಾಗಿ ನಾವು ಇಂಪ್ರೊವೈಸೇಷನ್ ಹೇಗೆ ಮಾಡ್ಕೊಳ್ಬಹುದು, ಇನ್ನೊಬ್ರು ಯಾರೋ ನನಗೆ ಕೆಟ್ಟ ದೃಷ್ಟಿ ಹಾಕಿದ್ರೆ ಕೆಟ್ಟದಾಗ್ಬಿಡ್ಬೋದೇನೋ, ನನ್ನ ಹತ್ರ ಇರೋ ಒಳ್ಳೆಯದು ಕಳೆದು ಹೋಗ್ಬೋದೇನೋ ಅಥವಾ ಸಂಪೂರ್ಣವಾಗಿ ಅದು ನನ್ನ ಕೈತಪ್ಪಿ ಹೊರಟೋಗ್ಬೋದೇನೋ ಅನ್ನೋ ಆತಂಕದಲ್ಲಿರೋ ನಮಗೆ ಈ ಟಿಪ್ ಖಂಡಿತವಾಗಿಯೂ ಹೆಲ್ಪ್ ಆಗುತ್ತೆ. ಸೊ ಬನ್ನಿ, ಈ ಒಂದು ಇವಿಲಾಯಿಗೆ ಸಂಬಂಧಪಟ್ಟಂತಹ ಟಿಪ್ಪನ್ನು ನಾವಿವತ್ತು ಗಮನಿಸೋಣ. ವೀಕ್ಷಕರೇ, ಯೂಶ್ವಲಿ ನಾವು ಅಂದ್ಕೊಳ್ತೀವಿ ಯಾರಾದರೂ ನಾವು ಒಳ್ಳೆ ಫಂಕ್ಷನ್ಗೆ ಚೆನ್ನಾಗಿ ರೆಡಿಯಾಗಿ ಹೋದರೆ ಅಥವಾ ತುಂಬ ಖುಷಿಯಾಗಿರೋದನ್ನು ನೋಡಿದ್ರೆ ಅವ್ರು ಏನಾದರೂ ಕಮೆಂಟ್ ಪಾಸ್ ಮಾಡಿದ್ರೆ ನಮಗೊಂದು ಸೆನ್ಸೇಷನ್ ಫೀಲ್ ಆಗುತ್ತೆ, ಒಂದು ಆರಾ. ಅಂದರೆ ಅವರು ಬಾಯ್ಬಿಟ್ಟು ಹೇಳಬೇಕಾಗಿಲ್ಲ ಓ ನಿನ್ನ ಬಗ್ಗೆ ನನಗೆ ಜಲಸಿ ಇದೆ ಅಂತ, ಅವ್ರು ನೋಡೋ ನೋಟದಲ್ಲಿ ಅಥವಾ ಅವ್ರದ್ದು ಒಂದು ಹಾವಭಾವದಲ್ಲಿ ಜೆಸ್ಟರ್ಸ್ ಅಂತೀವಿ ಅದರಲ್ಲಿ ಗೊತ್ತಾಗುತ್ತೆ ದೇ ಆರ್ ನಾಟ್ ವೆರಿ ಹ್ಯಾಪಿ ಅಬೌಟ್ ಅಸ್ ಅಥವಾ ಅವ್ರ ಲೈಫನ್ನು ನಮ್ಮ ಲೈಫ್ ಜೊತೆ ಕಂಪೇರ್ ಮಾಡ್ಕೊಳ್ತಾ ಇದ್ದಾರೆ ಅಥವಾ ಕೆಟ್ಟದಾಗಲಿ ಅಂತ ಬಯಸ್ತಾ ಇದ್ದಾರೆ ಅಂತ. ವೆಲ್, ಇನ್ನೊಬ್ಬರು ಏನು ಯೋಚನೆ ಮಾಡ್ತಾರೆ ಅದು ಅವ್ರ ಪರ್ಸ್ನಲ್ ಪ್ರಾಬ್ಲಮ್, ಆದರೆ ನಮ್ಮ ಮನಸ್ಸು ಸುಮ್ಮನೆ ಇರಬೇಕಲ್ಲ, ಅವ್ರು ಹಾಗೆ ಅಂದ್ಕೊಳ್ಳೋದ್ರಿಂದ ನನಗೆ ಕೆಟ್ಟದಾಗತ್ತೆ ಅಂತ ನಾವು ನಂಬ್ತೀವಿ. ನೋಡಿ, ವಿಪರ್ಯಾಸ ಅಂದರೆ ಇನ್ನೊಬ್ಬರು ಯಾರೋ ನಿಮ್ಮ ಬಗ್ಗೆ ಕೆಟ್ಟದಾಗಿ ಆಶಿಸಿದ್ರೆ, ಕೆಟ್ಟದಾಗಿ ಯೋಚನೆ ಮಾಡಿದ್ರೆ ನನಗೆ ಕೆಟ್ಟದಾಗೋಗತ್ತೆ ಅಂತ ಭಯದಲ್ಲಿರೋ ನಾವು, ನಾವು ಆ ಸಂಗತಿ ಬಗ್ಗೆ ಪಾಸಿಟಿವ್ ಆಗಿ ಯೋಚನೆ ಮಾಡಿದ್ರೆ, ಆ ವ್ಯಕ್ತಿ ಬಗ್ಗೆ ಅವ್ರು ಹಾಗೆ ಯೋಚನೆ ಮಾಡಿದ್ರೂ ನ್ಯೂಟ್ರಲ್ ಆಗಿ ಅಥವಾ ಪಾಸಿಟಿವ್ ಆಗಿ ಯೋಚನೆ ಮಾಡಿದ್ರೆ ತೊಂದರೆ ಆಗಲ್ಲ ಅಂತ ನಂಬಕ್ಕೆ ರೆಡಿ ಇರಲ್ಲ. ಸ್ಟ್ರೇಂಜ್ ಅಲ್ವಾ? ಸೊ ಇವತ್ತು ಆ ಥರದ ಭಯ ನಿಮಗೇನಾದರೂ ಇದ್ದರೆ ನೀವು ಹೇಗೆ ನಿಮ್ಮ ಲೈಫ್ ಸ್ಟೈಲ್ ಒಂದು ಸಣ್ಣದೊಂದು ಇಂಪ್ರೊವೈಸೇಷನ್ ಮಾಡ್ಕೊಳ್ಬಹುದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಈ ಟೆಕ್ನಿಕ್ ತುಂಬ ಸಿಂಪಲ್, ಬಟ್ ಅದಕ್ಕಿಂತ ಮುಂಚೆ ನಾನು ಪ್ರೀವಿಯಸ್ ವಿಡಿಯೋಸ್ಗಳಲ್ಲಿ ನಿಮಗೆ ಇದಕ್ಕೆ ಸಂಬಂಧಪಟ್ಟಂಥ ಬೇರೆ ಬೇರೆ ವಿಚಾರಗಳನ್ನು ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ. ಹೌದು, ನೀವು ಗಮನಿಸಿರಬಹುದು ಪವರ್ ಆಫ್ ವರ್ಡ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ. ಕೆಲವೊಂದು ಪದಗಳನ್ನು ನಾವು ಅಂದ್ಕೊಳ್ಳೋದ್ರಿಂದ ಹೇಗೆ ನಮ್ಮ ಎನರ್ಜಿ ಫೀಲ್ಡ್ ತುಂಬ ಸ್ಟ್ರಾಂಗ್ ಆಗಿರುತ್ತೆ ಅಂತ, ಪವರ್ ಆಫ್ ಬ್ರೆತ್ ಬಗ್ಗೆ ಮಾತಾಡಿದ್ವಿ, ಹೇಗೆ ನಾವು ಉಸಿರಾಟದ ಮೂಲಕ ಕಾನ್ಷಿಯಸ್ ಆಗಿ ಮಾಡೋದ್ರ ಮೂಲಕ ನಮ್ಮ ಎನರ್ಜಿ ಫೀಲ್ಡ್ ತುಂಬ ಸ್ಟ್ರಾಂಗ್ ಆ್ಯಂಡ್ ವೈಬ್ರೆಂಟ್ ಆಗಿರುತ್ತೆ, ನೆಗೆಟಿವಿಟಿಯನ್ನು ಪುಷ್ ಮಾಡುತ್ತೆ ಅಂತ. ಸೊ ಇದೆಲ್ಲ ಬೇರೆ ಬೇರೆ ಟಾಪಿಕ್ ಕಡೆ ನಾನು ಹೇಳಿದರೂ ಕೂಡ ನಮ್ಮನ್ನು ಕೆಟ್ಟ ಶಕ್ತಿ ಅಥವಾ ಕೆಟ್ಟ ತರಂಗಗಳ ವಿರುದ್ಧ ಪ್ರೊಟೆಕ್ಟ್ ಮಾಡೋಕ್ಕೂ ಸಹಾಯ ಮಾಡುತ್ತೆ. ಇವತ್ತು ಇದೇ ಥರದ ಇನ್ನೊಂದು ವಿಶೇಷವಾದ ವಿಷಯವನ್ನು ಹೇಳ್ಕೊಡ್ತೀನಿ. ಇಲ್ಲಿ ನಿಜವಾಗ್ಲೂ ದೃಷ್ಟಿ ಅನ್ನೋದು ಎಫೆಕ್ಟ್ ಆಗುತ್ತಾ ಇಲ್ವಾ, ತೊಂದರೆ ಆಗುತ್ತಾ ಇಲ್ವಾ, ಅದನ್ನು ಸ್ವಲ್ಪ ಬದಿಗಿಡೋಣ. ಯಾಕಂದರೆ ತುಂಬ ಜನಕ್ಕೆ ಇದು ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ, ತುಂಬ ಜನಕ್ಕೆ ತನ್ನದೇ ಭಯದಿಂದ ಆಗಿರುತ್ತೆ. ಬಟ್ ಸಾಕಷ್ಟು ಜನಕ್ಕೆ ಡೆಫಿನೆಟ್ಲಿ ಇನ್ನೊಬ್ಬರ ನೆಗೆಟಿವ್ ಇಂಟೆನ್ಷನ್, ಅಕಸ್ಮಾತ್ ನೀವು ನಿಮ್ಮ ಮೇಲೆ ಹೋಮ್ವರ್ಕ್ ಮಾಡಿಲ್ಲ ಅಂದರೆ ನೆಗೆಟಿವ್ ಇಂಪ್ಯಾಕ್ಟ್ ಮಾಡೋ ಸಾಧ್ಯತೆಗಳು ಖಂಡಿತ ಇದೆ. ಸೊ ಮೊದಲನೇದಾಗಿ ನೀವೇನು ಮಾಡಬಹುದು, ಅಫ್ಕೋರ್ಸ್ ನೀವು ದೃಷ್ಟಿ ಆಗಬಾರ್ದು ಅಂತ ಆಲ್ರೆಡಿ ತುಂಬ ಪ್ರೊಸೀಜರ್ಸ್ ಫಾಲೋ ಮಾಡಿರ್ತೀರ ನನಗೆ ಗೊತ್ತು. ತುಂಬ ಕಾಮನ್ ಆಗಿ ನಮ್ಮ ಇಂಡಿಯಾದಲ್ಲಿ ಯೂಸ್ ಮಾಡೋದೇನು ಹೇಳಿ, ನಿಂಬೆಹಣ್ಣು ಇಡ್ತಾರೆ, ಮೆಣಸಿನ್ಕಾಯಿ ಇಡ್ತಾರೆ, ಅಥವಾ ಏನೋ ಒಂದು ಕಲ್ಲು ಇಡ್ತಾರೆ, ಏನೋ ಮಂತ್ರಿಸ್ಕೊಂಡು ಬರ್ತಾರೆ, ಅಥವಾ ಏನೋ ಒಂದು ರಿಚುವಲ್ ಅಥವಾ ಪ್ರಾಕ್ಟೀಸಸ್ನ ಮಾಡ್ತಾರೆ, ಅಥವಾ ಹಣೆಗೇನೋ ಹಚ್ಕೊಳ್ತಾರೆ. ಎಸ್, ಆಲ್ ವೆಲ್ ಆ್ಯಂಡ್ ಗುಡ್, ಫೈನ್. ಬಟ್ ದೆನ್
ಅಷ್ಟೆಲ್ಲ ಮಾಡಿದ್ರೂ ಕೂಡ ಅಯ್ಯೋ ಏನೋ ತೊಂದರೆ ಆಗಬಹುದು ಅಯ್ಯೋ ಅವರು ಹೊಟ್ಟೆ ಉರಿ ಪಡ್ಕೊಂಡ್ರು ಅಂತ ಭಯಪಟ್ಟಿರೋರು ತುಂಬಾ ಜನ ಪೇಷಂಟ್ ಗಳು ಬರ್ತಾರೆ ಇನ್ಫ್ಯಾಕ್ಟ್ ಸಾಕಷ್ಟು ಜನ ಮೇಡಂ ನಮ್ಮ ಮನೆಯಲ್ಲಿ ಒಂದಾದ ಮೇಲೆ ಒಂದು ಕೆಟ್ಟ ಸಂಗತಿಗಳು ನಡೆಯತಾ ಇದೆ ಅಥವಾ ನನಗೆ ಅನಾರೋಗ್ಯ ಬಂದಿದೆ ಅನ್ನೋದು ಯಾವುದೋ ಒಂದು ಸಿಗ್ನಿಫಿಕೆಂಟ್ ಇವೆಂಟ್ ಸೆಲೆಬ್ರೇಷನ್ ಮನೆಯಲ್ಲಿ ನಡೆದ ಮೇಲೆ ಹೀಗಾಯಿತು ಫಾರ್ ಎಕ್ಸಾಂಪಲ್ ಗೃಹ ಪ್ರವೇಶ ಮಾಡಿದ ಮೇಲೋ ಅಥವಾ ನನ್ನ ಮಗ ಫಾರಿನ್ ಗೆ ಹೋದ ಮೇಲೋ ಅಥವಾ ನಮ್ಮ ಮನೆಯಲ್ಲಿ ಯಾವುದೋ ಒಳ್ಳೆ ಇವೆಂಟ್ ಆದ ಮೇಲೋ ಆಯಿತು ಅಂತ ಹೇಳಿ ಅದನ್ನೇ ಒಂದು ಟ್ರಿಗರ್ ತರ ಪಿನ್ ಪಾಯಿಂಟ್ ಮಾಡಿ ಹೇಳ್ತಾರೆ ಸೋ ಈ ಸಂಗತಿಯಿಂದ ಹಾಗಾಯಿತು ಅನ್ನುವ ಸಂದರ್ಭದ ಭಯ ಇರೋರು ಅಥವಾ ಆಗಬಹುದು ಅಂತ ಫ್ಯೂಚರ್ ಅಲ್ಲಿ ಆ ತರದ ಒಂದು ಟೆನ್ಷನ್ ಇರೋರು ಎಲ್ಲರೂ ಇದನ್ನ ಸುಲಭವಾಗಿ ಮಾಡ್ಕೊಳ್ಳಬಹುದು ಏನು ನೋಡೋಣ ಬನ್ನಿ ಫಸ್ಟ್ ಅಂಡ್ ಫೋರ್ಮೋಸ್ಟ್ ನೀವು ನಿಮಗೆ ನೀವು ಸ್ವಲ್ಪ ಸಮಯ ಕೊಟ್ಟುಕೊಳ್ಳಬೇಕು ಭಯನ ಬದಿಗಿಟ್ಟು ಯಾರ್ಯಾರು ಏನೇ ಅನ್ಕೊಳ್ತಾ ಇದ್ದಾರೆ ಅನ್ನೋದು ಅವರವರ ಪರ್ಸನ್ ಪ್ರಾಬ್ಲಮ್ ಆ ಥಾಟ್ಸ್ ಅನ್ನು ಸ್ವಲ್ಪ ಪಾರ್ಕ್ ಮಾಡಿ ನೀವು ಒಂದು ಬ್ಯೂಟಿಫುಲ್ ಶೀಲ್ಡ್ ಅಥವಾ ಬಬಲ್ ಆಫ್ ಲೈಟ್ ಅನ್ನು ನಿಮ್ಮ ಸುತ್ತ ಕಲ್ಪನೆ ಮಾಡ್ಕೊಳ್ಬೇಕು ಇಮೇಜ್ ಅಲ್ಲಿ ನೋಡ್ತಾ ಇರೋ ಹಾಗೆ ನೀವು ಇದನ್ನ ಸ್ನಾನ ಮಾಡಿದ ಮೇಲೆ ಅಥವಾ ಧ್ಯಾನ ಮಾಡಿದ ಮೇಲೆ ಅಥವಾ ಬೆಳಗ್ಗೆ ಎದ್ದ ತಕ್ಷಣ ರಾತ್ರಿ ಮಲಗಕ್ಕಿಂತ ಮುಂಚೆ ಅಥವಾ ಇದು ಯಾವುದು ನೆನಪಾಗಲಿಲ್ಲ ಅಂದ್ರೆ ಯಾವುದಾದರೂ ಒಂದು ಇವೆಂಟ್ ಹೋಗಕ್ಕಿಂತ ಮುಂಚೆ ನಿಮಗೆ ಏನೋ ಟೆನ್ಷನ್ ಇರುತ್ತೆ ಅಥವಾ ಇವೆಂಟ್ ಆಗಕ್ಕಿಂತ ಮುಂಚೆ ಆರ್ಗನೈಸ್ ಮಾಡಕ್ಕಿಂತ ಮುಂಚೆ ಆ ತರದ ಒಂದು ಕಸಿವಿಸಿ ಇರುತ್ತೆ ಅದಕ್ಕಿಂತ ಮುಂಚೆನೂ ಒಂದು ಬ್ಯೂಟಿಫುಲ್ ಬಬಲ್ ಆಫ್ ಲೈಟ್ ಅಂದ್ರೆ ಒಂದು ಸೋಪಿನ ಗುಳ್ಳೆ ಇರುತ್ತಲ್ಲ ಅದೇ ರೀತಿ ಒಂದು ಬೆಳಕಿನ ಸುಂದರವಾದ ಬಬಲ್ ನಿಮ್ಮ ಸುತ್ತ ಅಥವಾ ನಿಮ್ಮ ಮನೆಯ ಸುತ್ತ ಅಥವಾ ಇವೆಂಟ್ ಸುತ್ತ ಅಥವಾ ನಿಮ್ಮ ಮಗುವಿನ ಸುತ್ತ ಆವರಿಸಿರುವ ಹಾಗೆ ಕಲ್ಪನೆ ಮಾಡಿಕೊಂಡು ಈ ಬೆಳಕಿನ ತರಂಗ ಶಾಂತಿ ಪ್ರೀತಿ ಸೌಹಾರ್ದತೆ ಖುಷಿ ನೆಮ್ಮದಿ ಉತ್ಸುಕತೆ ಚೈತನ್ಯದಿಂದ ತುಂಬಿ ತುಳುಕ್ತಾ ಇದೆ ಭಗವಂತನ ಆಶೀರ್ವಾದದಿಂದ ತುಂಬಿ ತುಳುಕ್ತಾ ಇದೆ ಇದರ ವಿರುದ್ಧ ಬರುವ ಯಾವ ತರಂಗಗಳು ನಮ್ಮ ಹತ್ತಿರ ಕೂಡ ಬರೋದಿಲ್ಲ ಅಂತ ಒಂದು ಸಂಕಲ್ಪ ಹಾಕಬೇಕು ವೀಕ್ಷಕರೇ ಇಲ್ಲಿ ಪ್ರೊಸೀಜರ್ಗಳು ಸುಮಾರು ನೀವು ಫಾಲೋ ಮಾಡಿರ್ತೀರ ನನಗೆ ಗೊತ್ತು ನಾನು ಆಗಲೇ ಹೇಳಿದೆ ಅದಕ್ಕಿಂತ ಇದು ಉತ್ತಮವಾದದ್ದು ಯಾಕೆ ಗೊತ್ತಾ ನಾವು ಏನೇ ಕ್ರಿಯೆ ಮಾಡಿದ್ರು ಅದರ ಹಿಂದೆ ಇರೋ ಇಂಟೆನ್ಷನ್ ಕ್ಲಿಯರ್ ಆಗಿಲ್ಲ ಅಂದರೆ ಸಂಕಲ್ಪ ಸರಿ ಇಲ್ಲ ಅಂದರೆ ನೀವು ಮಾಡೋ ಆ ಕ್ರಿಯೆ ಕೂಡ ಫಲದಾಯಕ ಆಗಲ್ಲ ನೀವು ಯಾವುದಾದ್ರೂ ಪೂಜೆ ಪುನಸ್ಕಾರ ಮಾಡ್ಬೇಕಾದ್ರೆ ನೋಡಿದ್ದೀರಾ ಮೊದಲು ಸಂಕಲ್ಪ ಮಾಡಿಸ್ತಾರೆ ಗೊತ್ತಲ್ವಾ ನಿಮಗೆ ಸೊ ನೀವು ಯಾಕೆ ಮಾಡ್ತಾ ಇದ್ದೀರಾ ಅನ್ನೋ ಕ್ಲಾರಿಟಿ ಪರ್ಪಸ್ ನಿಮ್ಮ ಇಂಟೆಂಟ್ ಅಥವಾ ಇಂಟೆನ್ಷನ್ ಕ್ಲಿಯರ್ ಆಗಿ ರಿಜಿಸ್ಟರ್ ಮಾಡಿಕೊಂಡ್ರೆ ಆಗ ನೀವು ಮಾಡೋ ಕ್ರಿಯೆ ಅಥವಾ ನೀವೇನು ಸಂಕಲ್ಪ ತೊಟ್ಟಿರ್ತೀರ ಅದು ಡೆಫಿನೆಟ್ಲಿ ನಿಮಗೆ ಹೆಲ್ಪ್ ಮಾಡುತ್ತೆ ಸೊ ಈ ಒಂದು ಸುಂದರವಾದ ಬಬಲ್ ಆಫ್ ಲೈಟನ್ನು ನಿಮ್ಮ ಸುತ್ತ ನೀವು ಮಾನಸಿಕವಾಗಿ ಕಲ್ಪನೆ ಮಾಡ್ಕೊಳ್ಬಹುದು ನಾನು ಆಗಲೇ ಹೇಳಿದ ಪಾಯಿಂಟ್ ಮರಿಬೇಡಿ ಅಯ್ಯೋ ಅವರೇನೋ ಮಾಡಿಬಿಡ್ತಾರೆ ಅನ್ನೋ ಫ್ಯೂರಿಯಸ್ನೆಸ್ ಅಥವಾ ಭಯದಲ್ಲಲ್ಲ ನೀವೇನು ಅನ್ನೋದನ್ನು ರಿಜಿಸ್ಟರ್ ಮಾಡ್ಕೊಳ್ಳಿ ನೀವೇನಲ್ಲ ಅನ್ನೋದನ್ನು ಅವ್ರು ಯೋಚನೆ ಮಾಡಿದ್ರೆ ಅದು ಅವ್ರ ಪ್ರಾಬ್ಲಮ್ ನೀವು ಅವ್ರ ಥಾಟ್ ನೀವು ಅಂದ್ಕೊಳ್ಳೋ ಥರನೇ ಇರಬೇಕು ಅವರೆಲ್ಲರೂ ನೀವು ಪರೋ ಖುಷಿ ಥರನೇ ಪಡಬೇಕು ಅನ್ನೋದು ಎಲ್ಲವನ್ನೂ ರೆಕ್ಟಿಫೈ ಮಾಡೋಕ್ಕಾಗಲ್ಲ ನೀವೇನು ಎಮಿಟ್ ಮಾಡ್ತೀರಾ ಅನ್ನೋ ಕ್ಲಾರಿಟಿ ನಿಮಗಿದ್ದರೆ ಒಂದು ಹೂವು ತಾನು ಸುಂದರವಾಗಿ ಅರಳುತ್ತೆ ಅದರ ಒಂದು ಸೌಂದರ್ಯದ ಬಗ್ಗೆ ಅದಕ್ಕೆ ಕ್ಲಾರಿಟಿ ಇರುತ್ತೆ ಅದು ತನ್ನ ಸೌಂದರ್ಯವನ್ನು ಪ್ರೊಜೆಕ್ಟ್ ಮಾಡುತ್ತೆ ಕೆಲವ್ರಿಗೆ ಆ ಹೂವು ಇಷ್ಟ ಆಗುತ್ತೆ ಕೆಲವ್ರಿಗೆ ಇಷ್ಟ ಆಗಲ್ಲ ಕೆಲವ್ರಿಗೆ ಕೀಳಬೇಕು ಅನಿಸುತ್ತೆ ಕೆಲವ್ರಿಗೆ ಗಿಡದಲ್ಲೇ ಬಿಡಬೇಕು ಅನಿಸುತ್ತೆ ಅದು ಅವರವರ ಮನಸ್ಥಿತಿ ಬಟ್ ಆ ಬ್ಯೂಟಿ ಎಷ್ಟವರು ಇರಬೇಕು ಅಂತ ಆ ಒಂದು ಹೂವದ ನ್ಯಾಚುರಲ್ ಇನೇಟ್ ನೇಚರ್ ಇರುತ್ತೋ ಅದು ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡೇ ಮಾಡುತ್ತಲ್ವಾ ಅದೇ ಥರನೇ ನಾವು ಕೂಡ ನಾವು ಏನು ಅನ್ನೋದನ್ನು ಮಾನಸಿಕವಾಗಿ ಕ್ಲಾರಿಟಿ ತಗೊಳ್ಬೇಕು ಇದಕ್ಕಿಂತ ಇಂಪಾರ್ಟೆಂಟ್ ಒಂದು ವಿಷಯ ಇದೆ ನಿಮಗೆ ಕೆಟ್ಟ ದೃಷ್ಟಿಯಿಂದ ಕೆಟ್ಟ ಶಕ್ತಿಯಿಂದ ನಿಜವಾದ ಪ್ರೊಟೆಕ್ಷನ್ ಬೇಕು ಅಂದರೆ ಅದು ಏನು ಗೊತ್ತಾ ಪ್ರೀತಿ ಹೌದು ಯಾರೋ ಒಬ್ಬ ವ್ಯಕ್ತಿ ಯಾವುದೋ ಒಂದು ವಸ್ತುವನ್ನು ಅಥವಾ ಯಾವುದೋ ಸೌಂದರ್ಯವನ್ನು ಅಥವಾ ಯಾವುದೋ ವಿಷಯವನ್ನು ನೋಡಿ ಜಲಸಿ ಆಗ್ತಾ ಇದ್ದಾರೆ ಅಂದರೆ ನೀವು ಅವ್ರ ಬಗ್ಗೆ ಏನು ಅಂದ್ಕೊಳ್ತಾ ಇದ್ದೀರಾ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಯಾಕಂದರೆ ಆ ವ್ಯಕ್ತಿ ನಿಮ್ಮ ಬಗ್ಗೆ ಕೀಳಾಗಿ ಏನೋ ಯೋಚನೆ ಮಾಡ್ತಿದ್ದಾರೆ ಅಂದರೆ ನೀವು ಭಯದಲ್ಲಿ ಅವರಷ್ಟು ಅಥವಾ ಅವ್ರಿಗಿಂತ ಕೀಳಾಗಿ ನೀವು ಯೋಚನೆ ಮಾಡೋಕ್ಕೋದ್ರೆ ಓ ಇವ್ರಿಗೆ ಹೊಟ್ಟೆ ಕಿಚ್ಚು ಇವ್ರನ್ನ ಕರಿಬಾರ್ದಾಗಿತ್ತು ಇವ್ರು ಕೆಟ್ಟವರು ಇವ್ರಿಗೆ ಹೊಡಿಬೇಕು ಹಾಗೆ ಹೇಗೆ ಅಂತ ಆಬ್ವಿಯಸ್ಲಿ ಅವರ ನೆಗೆಟಿವಿಟಿ ನಿಮಗೆ ಇನ್ಫ್ಲುಯೆನ್ಸ್ ಆಗುತ್ತೆ ಅಲ್ವಾ ಸೊ ನೀವು ಅಕಸ್ಮಾತ್ ಅವರು ಆ ಥರ ನೆಗೆಟಿವ್ ಬೀಮ್ ಮಾಡ್ತಾ ಇದ್ದಾರೆ ನಿಮ್ಮದೆ ಕಸಿನು ಫ್ರೆಂಡು ನೆರೆಹೊರೆಯವರು ಅವಾಯ್ಡ್ ಮಾಡೋಕ್ಕೆ ಆಗಲ್ಲ ಅಂದರೆ ನಿಮಗೆ ಭಗವಂತ ಶಾಂತಿ ಕೊಡಲಿ ನಿಮಗೂ ಕೂಡ ಈ ಥರದ ವಸ್ತು ಬೇಕು ಅಂದರೆ ಅದನ್ನು ದಯಪಾಲಿಸಲಿ ಅದರಷ್ಟೇ ಖುಷಿ ನಾನು ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇರೋದಕ್ಕಿಂತ ದುಪ್ಪಟ್ಟು ಖುಷಿ ನಿಮಗೆ ಕೊಡಲಿ ಅದರ ಮೂಲಕ ನಿಮಗೆ ನೆಮ್ಮದಿ ಬರಲಿ ಅಂತ ಬ್ಲೆಸ್ ಮಾಡಿ ಪ್ರೀತಿ ಅನ್ನೋದನ್ನು ನೀವು ಎಮಿಟ್ ಮಾಡಿದಾಗ ಆಟೋಮ್ಯಾಟಿಕಲಿ ನಿಮ್ಮ ಎನರ್ಜಿ ಫೀಲ್ಡ್ ಸ್ಟ್ರಾಂಗ್ ಆಗುತ್ತೆ ಅವರ ಆಲೋಚನೆ ನಿಮ್ಮ ಆಲೋಚನೆ ತರಂಗಗಳು ಮ್ಯಾಚ್ ಆಗಲಿಲ್ಲ ಅಂದರೆ ಮತ್ತೆ ಭಯ ಪಡೋ ಅವಶ್ಯಕತೆ ಏನಿದೆ ಇದು ಸುಲಭ ಖಂಡಿತವಾಗಿಯೂ ಅಲ್ಲ ವೈ ಶುಡ್ ಯು ಫೀಲ್ ಜಲಸ್ ಅಬೌಟ್ ಮೀ ಅಂತ ನಮಗೆ ತುಂಬ ಕೋಪ ಬರೋದು ತುಂಬ ಸಹಜ ಆ ಕೋಪನ ಗೆದ್ದು ಶಾಂತತೆಯಲ್ಲಿ ನೀವೇನೇ ಅಂದ್ಕೊಂಡ್ರು ನಾನು ಮಾತ್ರ ನಿಮ್ಮನ್ನು ಪ್ರೀತಿಸ್ತೀನಿ ಕ್ಷಮಿಸ್ತೀನಿ ನಿಮ್ಗೆ ಒಳ್ಳೆಯದಾಗಲಿ ಅಂತ ಆಶಿಸ್ತೀನಿ ಅಂತ ಬ್ಲೆಸ್ ಮಾಡಿ ನೋಡಿ ಫಸ್ಟ್ ಆಫ್ ಆಲ್ ನಿಮಗೆ ಆ ಸಂಗತಿಗಳಲ್ಲಿ ಆಗೋ ಕಿರಿಕಿರಿನೂ ಕಮ್ಮಿ ಆಗುತ್ತೆ
ಮತ್ತು ಅವ್ರು ಕಣ್ಣು ಹಾಕ್ಬಿಟ್ರು ಅಂತ ನಿಮಗೇನೋ ಒಂಥರ ಹಿಂಸೆ ಆಗುತ್ತಲ್ಲ ಅದರ ನೆಗೆಟಿವ್ ಇಂಪ್ಯಾಕ್ಟ್ ಕೂಡ ತುಂಬಾ ಕಮ್ಮಿ ಆಗುತ್ತೆ ಇನ್ಫ್ಯಾಕ್ಟ್ ಸ್ಟಾಪ್ ಆಗೋಕ್ಕೆ ಶುರುವಾಗುತ್ತೆ ನಾವು ಕೆಟ್ಟ ಶಕ್ತಿಗಳಿಂದ ನಮ್ಮನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಬೇಕು ಅಂತ ಮಾಡೋ ಪ್ರೊಸೀಜರ್ಗೆ ಸ್ಟ್ರೆಸ್ಗೊಳಗಾಗಿ ಅದನ್ನು ಮಾಡಲಿಲ್ಲ ಅಂದ್ರೆ ಹಿಂಸೆಗೊಳಗಾಗಿ ಹಿಂಸೆಯನ್ನು ಅನುಭವಿಸೋದು ಎಷ್ಟೋ ಸಾರಿ ಇನ್ನೊಬ್ಬರು ಯಾರೋ ನಿಮ್ಮನ್ನು ನೋಡಿ ತಾತ್ಕಾಲಿಕವಾಗಿ ಜಲಸ್ ಮಾಡೋದಕ್ಕಿಂತ ತುಂಬ ಜಾಸ್ತಿ ಆಗೋಗಿರುತ್ತೆ ಆದ್ದರಿಂದ ಖಂಡಿತ ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡೋಕೆ ಸಣ್ಣ ಪುಟ್ಟ ಪ್ರೊಸೀಜರ್ ಮಾಡಿ ಪ್ರೀತಿಯಿಂದ ಮಾಡಿ ನೀವು ಯಾರು ಅನ್ನೋದನ್ನ ರೀರಿಜಿಸ್ಟರ್ ಮಾಡ್ಕೊಳ್ಳೋ ಕಾನ್ಫಿಡೆನ್ಸ್ ಇಂದ ಮಾಡಿ ಹೇಗೆ ನಾವು ಒಂದು ಒಳ್ಳೆ ಸ್ಮೈಲ್ ಅನ್ನು ರೆಡಿ ಆದ್ಮೇಲೆ ಕ್ಯಾರಿ ಮಾಡಿ ನಾನು ಈಗ ಕಾನ್ಫಿಡೆಂಟ್ ಆಗಿ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೀನಿ ಅಂತ ಮುಖ ಸಪ್ಪೆ ಹಾಕೊಂಡು ಹೋಗಲ್ವಲ್ಲ ಅದೇ ತರನೇ ನಿಮ್ಮ ಇಂಟೆನ್ಷನ್ ಕೂಡ ಪಾಸಿಟಿವ್ ಆಗಿ ವೈಬ್ರೆಂಟ್ ಆಗಿರಬೇಕು ನಿಮ್ಮ ಯಾವುದೇ ಲೈಫ್ ಸ್ಟೈಲ್ ಇಂಪ್ರೂವ್ಮೆಂಟ್ ಜೊತೆಯಲ್ಲಿ ನಿಮಗೂ ಒಳ್ಳೆದಾಗಿ ಬೇರೆವರಿಗೂ ಒಳ್ಳೆತಾಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಕ್ಲಬ್ ಆಗಿರಬೇಕು ವೀಕ್ಷಕರೇ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಆಪ್ತರಲ್ಲಿ ಹಂಚಿಕೊಳ್ಳಿ ಮತ್ತು ಇದೇ ತರದ ಇನ್ನೂ ಅಷ್ಟು ಮಾಹಿತಿಗಳು ಬೇಕು ಅಂತಾದ್ರೆ ನಮ್ಮ YouTube ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಎಸ್ ಲೈಕ್ ಬಟನ್ ಮತ್ತು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಮುಂದಿನ ವಾರ ಇನ್ನಷ್ಟು ಉಪಯೋಗಕರ ಮಾಹಿತಿಯ ಜೊತೆ ಭೇಟಿಯಾಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಒಳಿತಾಗ್ಲಿ ನಮಸ್ಕಾರ